ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ನಿಜಕ್ಕಾದರೆ ಇವತ್ತು ನಾನು ತುಳುನಲ್ಲೇ ಮಾತಾಡಬೇಕು. ಯಾಕೆಂತಂದರೆ ಈಗಾಗಲೇ ಜೂನ್ 23ರಂದು ಬಿಡುಗಡೆಯಾಗಿ ತುಳುನಾಡಿನಲ್ಲಿ ಭರ್ಜರಿಯಾದಂಥ ಜಯವನ್ನು ಮತ್ತು ದೇಶ ವಿದೇಶಗಳಲ್ಲಿ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿರುವ ತುಳುವರ ಮನವನ್ನು ಗೆದ್ದು ಮೊದಲ ಬಾರಿಗೆ ಒಂದು ರೀತಿಯ ಚಾರಿತ್ರಿಕವಾದಂಥ ಒಂದು ಮೈಲಿಗಲ್ಲಿದು ತುಳು ಚಿತ್ರರಂಗದಲ್ಲಿ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಸರ್ಕಸ್ಸು ಇವತ್ತು ಅಭೂತಪೂರ್ವವಾದಂಥ ಯಶಸ್ಸನ್ನು ಗಳಿಸಿದೆ. ರಾಜಧಾನಿಗೂ ಅದು ದಾಂಗುಡಿಯನ್ನು ಇಟ್ಟಿದೆ. ಎಲ್ಲ ಮಾಲ್ಗಳಲ್ಲಿ ಕಿಕ್ಕಿರಿದ ಒಂದು ಪ್ರದರ್ಶನವನ್ನು ಕಾಣ್ತಾ ಇದೆ. ಹಾಗಾದರೆ ಈ ತುಳು ಚಿತ್ರ ಸರ್ಕಸ್ಸಿನ ಈ ಒಂದು ಯಶಸ್ಸಿನ ನಾಗಾಲೋಟ, ಅದರ ಹಿಂದಿರುವ ಶಕ್ತಿ ಏನು ಅಂತ ನೀವು ಭಾವಿಸಿದರೆ ನಿಮಗೆ ನೇರವಾಗಿ ರೂಪೇಶ್ ಶೆಟ್ಟಿ ಅಂತಂದಾಗ ರೂಪೇಶ್ ಶೆಟ್ಟರ ಇಡೀಯದಾದಂಥ ಈ ಕಳೆದ ಬಿಗ್ ಬಾಸಿನ OTTಯನ್ನು ಸೇರಿ ಎರಡೂ ಶೋಗಳಲ್ಲಿ ಏಕಕಾಲದಲ್ಲಿ ಅವರು ವಿನ್ ಆದಂಥ ಒಬ್ಬ ಹುಡುಗ ಅನ್ನೋದನ್ನು ನಾನು ಹೇಳಬೇಕಾಗಿಲ್ಲ. ಯಾವುದೇ ಭಾಷೆಯಲ್ಲೂ ಈ ರೀತಿಯ ನೇರ ಪ್ರಸಾರದ ಮತ್ತು OTTಯ ಎರಡೂ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ತನ್ನ ಪ್ರತಿಭೆ, ತನ್ನದೇ ಆದಂಥ ವ್ಯಕ್ತಿತ್ವ, ಹೋರಾಟ ಇವೆಲ್ಲವನ್ನು ಜಯಿಸಿ ಗೆದ್ದು ಜನಮನವನ್ನು ಸೂರೆಗೊಂಡಂಥ ಒಬ್ಬ ನಟ, ನಿರ್ದೇಶಕ, ಯುವಕ ಇದ್ದರೆ ಅದು ರೂಪೇಶ್ ಶೆಟ್ಟಿ. ರೂಪೇಶ್ ಶೆಟ್ಟಿಯ ಎರಡನೇ ನಿರ್ದೇಶನದ ಸಿನಿಮಾ ಇದು. ಗಿರ್ಗಿಟ್ ಅನ್ನುವಂಥದ್ದು ಮೊದಲ ಸಿನಿಮಾ, ಅದು ಅದ್ಭುತವಾದಂಥ ಯಶಸ್ಸು ಮತ್ತು ತುಳು ಚಿತ್ರರಂಗದಲ್ಲೇ ಬಹಳ ಭರ್ಜರಿಯಾದ ಗಳಿಕೆಯನ್ನು ಮಾಡಿ ಹೆಸರು ಮಾಡಿತ್ತು. ತುಳು ಚಿತ್ರರಂಗ ಎಲ್ಲೋ ಒಂದು ಕಡೆ ಸಂಕ್ರಮಣ ಸ್ಥಿತಿಯಲ್ಲಿದೆ ಅನ್ನುವಂಥ ಹೊತ್ತಿನಲ್ಲಿ ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾಗೆ ಸರ್ಕಸ್ಸು ಅತ್ಯಂತ ಯಶಸ್ಸಿನ ನಾಗಾಲೋಟವನ್ನು ಕಾಣ್ತಾ ಇದೆ. ಈಗಾಗಲೇ ತುಳು ಚಿತ್ರರಂಗಕ್ಕೆ ಒಂದು ಹೊಸ ಭಾಷ್ಯವನ್ನು, ಭವಿಷ್ಯವನ್ನು ಅದು ಬರೆದಿದೆ. ಆ ಸಿನಿಮಾದ ಒಟ್ಟು ಯಶಸ್ಸಿನ ಒಂದು ಅಂತರಂಗವನ್ನು ರೂಪೇಶ್ ಶೆಟ್ಟಿಯವರ ಬದುಕು, ಭಾವ, ಭವಿಷ್ಯ ಇವೆಲ್ಲವನ್ನು ಒಳಗೊಂಡು ಒಂದು ವಿಶೇಷವಾದಂಥ ಸಂದರ್ಶನವನ್ನು ಮಾಡಿದ್ದೇನೆ. ಬನ್ನಿ ನೋಡೋಣ. ನಾವು ನಾರ್ಮಲಿ ಏನೊಂದು 15 ಥಿಯೇಟರ್ ಅಂತ ರಿಲೀಸ್ ಮಾಡ್ತೀವಿ, 37 ಥಿಯೇಟರ್ ರಿಲೀಸ್ ಮಾಡಿದ್ವಿ, ವಿಚ್ ಇಸ್ ಅ ರೆಕಾರ್ಡ್ ತುಳುಗೆ. ಅವ್ರು ಇಲ್ಲದೆ ಕಾಮಿಡಿ ಮಾಡೋದಕ್ಕೆ ನಾವಿನ್ನೂ ಧೈರ್ಯ ಮಾಡಿಲ್ಲ. 8 ಸಿನಿಮಾ ಆದಮೇಲೆ ನನಗೆ ಅರ್ಥ ಆಯಿತು, ಇಲ್ಲ ಸಿನಿಮಾ ಅನ್ನೋದು ತುಂಬ ದೊಡ್ಡ ವಿಷಯ, ಒಳ್ಳೆ ಸಿನಿಮಾಗಳನ್ನು ಮಾಡಿದ್ರಷ್ಟೇ ಬದುಕೋದಕ್ಕೆ ಸಾಧ್ಯ. ಕಷ್ಟ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ಬಿಕಾಸ್ ನಾನು ಆಯ್ಕೆ ಮಾಡಿರೋ ಕ್ಷೇತ್ರ ಇಲ್ಲಿ ತನಕ ತುಳುವಿನಲ್ಲಿ ಹೈಯೆಸ್ಟ್ ಕಲೆಕ್ಟೆಡ್ ಸಿನಿಮಾ ಗಿರಿಗಿಟ್. ನಮಸ್ತೆ. ನಮಸ್ತೆ ಸರ್. ಎಂಚ ಉಲ್ಲರು? ನಾನು ಹುಷಾರಲ್ಲ ಸರ್. ಏನ್ ಉಲ್ಲರು? ಏರೋ ತುಳುಟ ರಡ್ಡು ಸಿನಿಮಾ ಬಲ್ತದಿತ್ತೆ, ಬಾರಿ ಜೋರ್ಡು ಉಲ್ಲರ್. ಸೊ ನಾನು ಹೇಳೋದು, ರೂಪೇಶ್ ನಿಮ್ಮನ್ನು ಮೊದಲ ಬಾರಿಗೆ ಭೇಟಿ ಮಾಡ್ತಾ ಇದ್ದೇನೆ ನಾನು. ಎರಡು ಸಿನಿಮಾವನ್ನು ಡೈರೆಕ್ಟ್ ಮಾಡಿದಿರಿ, ಸುಮಾರು ಒಂದು 15 ಸಿನಿಮಾ ಮಾಡಿದಿರಿ, ಎಲ್ಲ 4 ಲ್ಯಾಂಗ್ವೇಜಲ್ಲಿ ಮಾಡಿದಿರಿ. ಕನ್ನಡದಲ್ಲಿ ಬಹುಶಃ ಹೀರೋ ಆಗಿ ಬರಬೇಕು ಅಂತ ಕನಸು ಕಟ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಹೌದು ಹೌದು. ನನಗೆ ನಿಮ್ಮ ಒಂದು ಸಣ್ಣ ಕೌಟುಂಬಿಕ ಹಿನ್ನೆಲೆ ಹೇಳಿ, ನೀವು ಎಲ್ಲಿ ಓದಿದ್ದು, ಎಲ್ಲಿ ಹುಟ್ಟಿದ್ದು, ಮತ್ತು ಬಿಗ್ ಬಾಸಿಗೆ ಬಂದರೆ OTTಯಲ್ಲಿ ಮತ್ತು ನೇರವಾದ ಎರಡೂ ಸೀಸನಲ್ಲಿ ಬಹುಶಃ ವಿನ್ ಆದ ಏಕೈಕ ವ್ಯಕ್ತಿ ಅಂತ ಕಾಣುತ್ತೆ ಇಂಡಿಯಾದಲ್ಲಿ. ಹೌದು. ಅದು ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಿಮ್ಮನ್ನು ಈ ಸಿನಿಮಾ, ಮತ್ತು ಈ ಸಿನಿಮಾ ಜೂನ್ 23ಕ್ಕೆ ರಿಲೀಸ್ ಆಯಿತು. ತುಳುನಾಡಿನಲ್ಲಿ ಭಾಳ ಚೆನ್ನಾಗಿ ಹೋಗ್ತಾ ಇದ್ದು, ಆಲ್ ಓವರ್ ಇಂಡಿಯಾದಲ್ಲಿ. ಹೌದು, ಇವಾಗ ಆಲ್ ಓವರ್ ಇಂಡಿಯಾ ರಿಲೀಸ್, 100 ಥಿಯೇಟರ್ ರಿಲೀಸ್. ಹೌದು. ಮತ್ತು ಇದು ಫಸ್ಟ್ ತುಳು ಪ್ಯಾನ್ ಇಂಡಿಯಾ ಸಿನಿಮಾ. ಹೌದು. ಸೊ ನಿಮ್ಮ ಸ್ವಲ್ಪ ನಿಮ್ಮ ಓದು, ನಿಮ್ಮ ಹಿನ್ನೆಲೆ, ಬಿಗ್ ಬಾಸು ಇದನ್ನೆಲ್ಲ ಹೇಳ್ಕೊಂಡು ಆಮೇಲೆ ಇಲ್ಲಿ ಬರೋಣ. ಖಂಡಿತ ಹೇಳಿ. ನಾನು ಹುಟ್ಟಿದ್ದು ಕಾಸರಗೋಡು, ಅಂದರೆ ಮಂಗಳೂರಿನಿಂದ ಒಂದು 30 ಕಿಲೋಮೀಟರ್ ದೂರ ಇರುವಂಥ ಉಪ್ಪಳ ಅನ್ನೋವಂಥ ಊರಲ್ಲಿ. ಅಲ್ಲಿ ಹುಟ್ಟಿ 10ನೇ ತರಗತಿ ತನಕ ಅಲ್ಲೇ ಕಲ್ತಿರೋದು, ಗೌರ್ಮೆಂಟ್ ಶಾಲೆನಲ್ಲಿ ಕಲ್ತಿರೋದು ನಾನು. ಆಮೇಲೆ ನಾನೊಂದು 9ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಅಮ್ಮ ತೀರ್ಕೊಂಡ್ಬಿಟ್ರು, ಸ್ವಲ್ಪ ಫ್ಯಾಮಿಲಿ ಸಮಸ್ಯೆಗಳಿತ್ತು. ಅದಾದಮೇಲೆ ಒಂದು ಹೈಯರ್ ಎಜುಕೇಷನ್ಗೋಸ್ಕರ ಮಂಗಳೂರಿಗೆ ಶಿಫ್ಟ್ ಆದೆ. ನಮ್ಮ ದೊಡ್ಡಮ್ಮ ಮಂಗಳೂರಲ್ಲಿದ್ದರು, ಅಮ್ಮನ ಅಕ್ಕ. ಅಲ್ಲಿಗೆ ಅಕ್ಕ ಶಿಫ್ಟ್ ಆದ್ಲು ಫಸ್ಟು. ಅದಾದಮೇಲೆ ನಂದು 10th ಆಯಿತು, ನಾನು ಶಿಫ್ಟ್ ಆದೆ. ಅದಾದಮೇಲೆ ನನ್ನ ತಮ್ಮನ 10th ಆಯಿತು, ನಾವು ಶಿಫ್ಟ್ ಆದ್ವಿ. ಯಾಕೆಂದರೆ ಅಲ್ಲಿ ಎಜುಕೇಷನ್ ಸಿಸ್ಟಮ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಶಾಲೆಗಳೆಲ್ಲ. ಅಮ್ಮ ದೊಡ್ಡಮ್ಮ ಎರಡು ಒಂದೇ? ಹಾಂ. ಇವಾಗ ಅದೇ, ಎಷ್ಟಮ್ಮ ಅಂತ ಕೇಳಿದ್ರೆ ಎರಡಮ್ಮ ನನಗೆ. ಆ್ಯಕ್ಚುಲಿ 10ನೇ ತರಗತಿ ಆದಮೇಲೆ ನನ್ನ ಕಂಪ್ಲೀಟ್ಲಿ ಸಾಕಿದ್ದು ನನ್ನ ದೊಡ್ಡಮ್ಮ.
ಅದಾದಮೇಲೆ ಮಂಗಳೂರಿನಲ್ಲಿ ಸ್ವಲ್ಪ ಕಲೆಯ ಮೇಲೆ ಒಲವು ಜಾಸ್ತಿ ಇತ್ತು. ನನ್ನ ಅಪ್ಪ ಯಕ್ಷಗಾನ ಕಲಾವಿದರು, ನನಗೂ ಕಲೆಯಲ್ಲಿ ಏನೋ ಮಾಡಬೇಕು ಅಂತ ಇತ್ತು. ಅವರ ಹೆಸರು ತ್ಯಾಂಪಣ್ಣ ಶೆಟ್ಟಿ ಅಂತ, ಬಪ್ಪನಾಡು ಮೇಳದಲ್ಲಿ ಒಂದು 25 ವರ್ಷ ಇದ್ದರು ಅವರು. ಹೌದು, ಅದಾದಮೇಲೆ ನಾನು ಮಂಗಳೂರಲ್ಲಿ ಟಿ ವಿ ಚಾನಲಲ್ಲಿ ವರ್ಕ್ ಮಾಡೋದಕ್ಕೆ ಶುರು ಮಾಡಿದೆ, ಆ್ಯಂಕರ್ ಆಗಿ ಸ್ಟಾರ್ಟ್ ಮಾಡಿದೆ ನಮ್ಮ ಟಿ ವಿನಲ್ಲಿ. ಅದಾದಮೇಲೆ ಆರ್ ಜೆ ಅದೇ, ಮತ್ತು ತುಳುನಲ್ಲಿ ಆಲ್ಬಮ್ ಕಲ್ಚರ್ ಇರಲಿಲ್ಲ. ಹೌದು, ಸೊ ನಾನೊಂದು ಆಲ್ಬಮ್ ಶುರು ಮಾಡಿದೆ, ಒಂದು ರ್ಯಾಪ್ ಸಾಂಗ್ ಫಸ್ಟ್ ನಾನೇ ಇಂಟ್ರೊಡ್ಯೂಸ್ ಮಾಡಿದೆ, ಆ ಸಿ ಡಿಗಳನ್ನು ಮಾಡಿ ಮಾರೋವಂಥ ಒಂದು ಕೆಲಸ ಮಾಡಿದೆ, ಅದು ಚೆನ್ನಾಗಿ ಹೋಯಿತು ಮೋಕೆ ಅಂತ. ಅದಾದಮೇಲೆ ಟೆಲಿಫಿಲ್ಮ್ ಮಾಡಿದೆ ಪೊರ್ಲು ಅಂತ, ಅದು ಚೆನ್ನಾಗಿ ಹೋಯಿತು. ಅದನ್ನು ನಾನು ಅಲ್ಲಲ್ಲಲ್ಲಿ ಶೋಗಳನ್ನು ಮಾಡಿದೆ, ಒಂದು 20-25 ಕಡೆ ಪ್ರೈವೇಟ್ ಶೋಗಳು ಮಾಡಿದೆ. ಇರ್ಲ ಮಸ್ತ್ ಪೊರ್ಲು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ ಹಂಗೆ ಹೋಗಿ ಹೋಗಿ ಸಿನಿಮಾದಲ್ಲಿ ಅವಕಾಶ ಸಿಕ್ತು. ಸೊ ಸಿನಿಮಾ ಮಾಡ್ತಾ 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 ಒಂದು 8 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಆಯಿತು ನಂದು. ಅಂದರೆ ನನಗೆ ಐಡಿಯಾಗಳಿರಲಿಲ್ಲ ಹೆಂಗೆ ಮಾಡೋದು ಏನು, ಕಲಿತಾನೇ ಇದ್ದೆ, ಸಿನಿಮಾ ಕಲಿತಿರಲಿಲ್ಲ ನಾನು. ಕಲಿತಾ 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 8 ಸಿನಿಮಾ ಆದಮೇಲೆ ನನಗೆ ಅರ್ಥ ಆಯಿತು, ಇಲ್ಲ ಸಿನಿಮಾ ಅನ್ನೋದು ತುಂಬ ದೊಡ್ಡ ವಿಷಯ, ಸಿನಿಮಾದಲ್ಲಿ ಒಳ್ಳೆ ಸಿನಿಮಾಗಳನ್ನು ಮಾಡಿದ್ರಷ್ಟೇ ಬದುಕೋದಕ್ಕೆ ಸಾಧ್ಯ ಅಂತ. ಅವಾಗ ನಾನೇ ಒಂದು ಡಿಸಿಷನ್ ತಗೊಂಡೆ, ಒಂದೋ ನಾನು ಕೆಲ್ಸಕ್ಕೆ ಸೇರೋಣ ಅನ್ಕೊಂಡಿದ್ದೆ, ನಮಗೊಂದು ಆಪ್ಷನ್ ದುಬೈಗೆ ಹೋಗೋದು ಯಾವಾಗಲೂ ಮಂಗಳೂರಿಗರಿಗೆ, ಆ ಒಂದು ಆಪ್ಷನಲ್ಲಿದ್ದೆ. ಇಲ್ಲ ಒಂದು ಟ್ರೈ ಮಾಡೋಣ, ತುಳು ಭಾಷೆಯಲ್ಲಿ ಒಂದು ಸಿನಿಮಾ ನಾನೇ ಡಿರೆಕ್ಷನ್ ಮಾಡೋಣ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸಿನಿಮಾ ಮಾಡಿದ್ವಿ. ಅದು ಒಂದು ತುಳು ಸಿನಿಮಾ ರಂಗದ್ದೇ ದಾಖಲೆಯ ಹಿಟ್ ಆಯಿತು. ಅದ್ರ ನಂತರ ಎಲ್ಲ ಓಡಿತ್ತು, ಅದು 205 ದಿನ ಓಡಿತ್ತು. ಅದಾದ್ಮೇಲೆ ಕೊರೋನಾ ಬಂತು, ಸೊ ಹಾಗಾಗಿ ಸ್ಟಾಪ್ ಆಯಿತು. ಇಲ್ಲಿ ತನಕ ತುಳುವಿನಲ್ಲಿ ಹೈಯೆಸ್ಟ್ ಕಲೆಕ್ಟೆಡ್ ಸಿನಿಮಾ ಗಿರಿಗಿಟ್, ನಾನೇ ನಿರ್ದೇಶನ ಮಾಡಿದ್ದೆ, ನಾನೇ ಪ್ರೊಡಕ್ಷನ್ ಮಾಡಿದ್ದೆ. ಅದಾದ್ಮೇಲೆ ಯಾವ ಬೇಸ್ ಅಲ್ಲಿ ಇತ್ತು? ಅದು ಕಾಮಿಡಿ ಎಂಟರ್ಟೈನರ್, ಒಂದು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಇತ್ತು, ಒಂದು ಲವ್ ಸ್ಟೋರಿ ಆಗಿತ್ತು. ಅದಾದ್ಮೇಲೆ ಅದೊಂದು ಸೆಕೆಂಡ್ ಇನ್ನಿಂಗ್ಸ್ ಅಂತ ಹೇಳ್ಬೋದು. ಅಲ್ಲಿಂದ ಮತ್ತೆ ಸಿನಿಮಾಗಳು ಬರೋದಕ್ಕೆ ಶುರುವಾಯಿತು, ಕನ್ನಡ ಸಿನಿಮಾಗಳು ಬಂತು. ಒಂದು 5 ಕನ್ನಡ ಸಿನಿಮಾ ಮಾಡಿದೆ. ಯಾವುದರಲ್ಲೆಲ್ಲ ಮಾಡಿದ್ರಿ? ನಾನು ಮೊದಲು ಮಾಡಿದ್ದು ಡೇಂಜರ್ ಝೋನ್ ಅಂತ, ಅದಾದಮೇಲೆ ನಿಶಬ್ದ 2 ಅಂತ ಮಾಡಿದೆ, ಆಮೇಲೆ ಅನುಷ್ಕಾ ಅಂತ ಮಾಡಿದೆ, ಆಮೇಲೆ ಶೈಲೇಂದ್ರ ಬಾಬು ಸರ್ದು ಗೋವಿಂದ ಗೋವಿಂದ ಅಂತ ಭಾವನಾ ಮೇಡಮ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ. ಇವಾಗ ಒಂದು ಲವ್ ಮ್ಯೂರ್ ಹೇಟ್ ಮಿ ಅಂತ ಒಂದು ಬಿಗ್ ಬಾಸ್ಗಿಂತ ಮುಂಚೆ ಕಮಿಟ್ ಆದಂತಹ ಸಿನಿಮಾ, ಅದು ಕಂಪ್ಲೀಟ್ ಮಾಡಿದೆ. ಇವಾಗ ಒಂದು ಪ್ರಾಪರ್ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ. ಈಗ ನೀವು ಬಿಗ್ ಬಾಸಿನ ನಂತರ ಈ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ರಿ? ಇದು ಆ್ಯಕ್ಚುಲಿ ಹೋಗೋದಕ್ಕಿಂತ ಮುಂಚೆನೇ ಡೈರೆಕ್ಟ್ ಮಾಡಿ ಶೂಟಿಂಗ್ ಎಲ್ಲ ಆಗಿತ್ತು, ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಮಾಡಿದ್ದು ಬಂದ ಮೇಲೆ. ಈ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುವ ಧೈರ್ಯ ಹೇಗೆ ಮಾಡಿದ್ರಿ? ಆ್ಯಕ್ಚುಲಿ ನನಗೆ ಯಾವಾಗಲೂ ಒಂದು ಗೊತ್ತಿತ್ತು ಏನು ಅಂತಂದರೆ, ಸಿನಿಮಾ ಅದು ತುಳು ಭಾಷೆ ಆಗಿರ್ಬೋದು ಕನ್ನಡ ಆಗಿರ್ಬೋದು, ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಭಾಷೆಯನ್ನು ಮೀರಿ ಅದು ರೀಚ್ ಆಗುತ್ತೆ ಅನ್ನೋವಂಥದ್ದು ಕನ್ನಡದಲ್ಲೂ ತುಂಬ ಸಿನಿಮಾಗಳು ಪ್ರೂವ್ ಮಾಡಿದೆ. ಸೊ ಹಾಗಾಗಿ ತುಳು ಮಾರ್ಕೆಟ್ ತುಂಬ ಕಡಿಮೆ, ನಮ್ಮದು ಒಂದು 15-20 ಥಿಯೇಟರ್ ಮ್ಯಾಕ್ಸಿಮಮ್. ಆದರೆ ಈ ಸಲ ನನಗೆ ಗಿರಿಗಿಟ್ ಅಂತ ನಾನು ಮಾಡಿದಂತಹ ಸಿನಿಮಾ, ಅದು 17 ದೇಶದಲ್ಲಿ ರಿಲೀಸ್ ಆಯಿತು. ಅಂದರೆ ನಾನೇನೇ ಎಫರ್ಟ್ ಆಗಿಲ್ಲ, ಅದ್ರ ಪಾಡಿಗೆ ಅದು ರಿಲೀಸ್ ಆಗ್ತಾ ಹೋಯ್ತು, ಎಲ್ಲ ಅವರವರೇ ಪ್ಲ್ಯಾನ್ ಮಾಡಿಕೊಂಡು ರಿಲೀಸ್ ಮಾಡಿದ್ರು. ಸೊ ನಾನು ಇದು ರಿಲೀಸ್ ಮಾಡಬೇಕಾದ್ರೆ ಅಂದ್ಕೊಂಡಿದ್ದೆ, ಅದು ಎಲ್ಲೆಲ್ಲ ರಿಲೀಸ್ ಆಗಿತ್ತು ಅಲ್ಲೆಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಸರ್ಕಸ್ನ ರಿಲೀಸ್ ಮಾಡಬೇಕು ಅಂತ. ಸೊ ಈಗ ನಿಮಗೆ ಗೊತ್ತಿರೋ ಹಾಗೆ ಸಿನಿಮಾಗಳು ಚೆನ್ನಾಗಿ ಓಡ್ತಾ ಇಲ್ಲ, ಜನರು ಬರ್ತಾ ಇಲ್ಲ. ಸಿನಿಮಾ ಚೆನ್ನಾಗಿದೆ ಅಂತ ಮಾರ್ಕೆಟ್ ಮಾಡಿದ್ರೆ ಸಾಲಲ್ಲ, ಸಿನಿಮಾನೇ ನೋಡಿ ಚೆನ್ನಾಗಿರಬೇಕು. ಅದಕ್ಕೆ ನಾನು ಏನು ಮಾಡಿದೆ, ಪ್ರೀಮಿಯರ್ ಶೋ ಮೂಲಕ ಪ್ರಮೋಟ್ ಮಾಡೋಣ, ಜನರು ನೋಡಿದಾಗ ನನಗೆ ಧೈರ್ಯ ಆಯಿತು ಸಿನಿಮಾ ಚೆನ್ನಾಗೇ ಇದೆ ಅಂತ ಹೊಗಳ್ತಾರೆ ಅಂತ. ಸೊ ಅದಕ್ಕೆ ನಾನು ಪ್ರೀಮಿಯರ್ ಶೋ ಪ್ಲ್ಯಾನ್ ಮಾಡಿದೆ. ಮೊದಲು ದುಬೈಯಲ್ಲಿ ಒಂದು ಪ್ರೀಮಿಯರ್ ಶೋ ಪ್ಲ್ಯಾನ್ ಮಾಡಿದೆ, ಅದು ಕಷ್ಟ ಆಯಿತು ನನಗೆ, ಬಿಕಾಸ್ ಜನರಿಗೆ ಗೊತ್ತಿರಲಿಲ್ಲ ಸಿನಿಮಾ ಹೆಂಗಿದೆ ಅಂತ. ಒಂದು 1,500 ಜನ ಸೇರಿಸುವಂಥ ಒಂದು ಪ್ರಯತ್ನ ಮಾಡಿದೆ, ಬಿಗ್ ಬಾಸ್ ಹೆಲ್ಪ್ ಆಯಿತು ನನಗೆ, ಆ ಫೇಮಿಂದ ತುಂಬ ಜನ ಬಂದರು, ಅಲ್ಲಿಂದ ರಿವ್ಯೂಸ್ ಚೆನ್ನಾಗಿ ಬಂತು. ನಂತರ ನಾನು ಎಲ್ಲೆಲ್ಲ ಪ್ಲ್ಯಾನ್ ಮಾಡಿದೆ, ಮಸ್ಕತ್ ಪ್ಲ್ಯಾನ್ ಮಾಡಿದೆ, ಅದು ಸೋಲ್ಡ್ ಔಟ್ ಆಯಿತು 2 ದಿನ ಮುಂಚೆನೆ. ಕತಾರ್ ಪ್ಲ್ಯಾನ್ ಮಾಡಿದೆ, ಅದು ಸೋಲ್ಡ್ ಔಟ್ ಆಯಿತು, ಲಾಸ್ಟ್ ಟಿಕೆಟೇ ಇರಲಿಲ್ಲ. ಬೇರೆನ್ ಪ್ಲ್ಯಾನ್ ಮಾಡಿದೆ, ಅಮೆರಿಕಾ ಪ್ಲ್ಯಾನ್ ಮಾಡಿದೆ, ಆಸ್ಟ್ರೇಲಿಯಾ ಪ್ಲ್ಯಾನ್ ಮಾಡಿದೆ, ಕೆನಡಾ ಪ್ಲ್ಯಾನ್ ಮಾಡಿದೆ ರಿಲೀಸಿಗೆ ಮುಂಚೆ, ಅಲ್ಲೆಲ್ಲ ರಿಲೀಸ್ ಆಯಿತು. ಅಲ್ಲಿ ರಿಲೀಸ್ ಆದಮೇಲೆ ತುಂಬ ಅದ್ಭುತ ರಿವ್ಯೂಸ್ ಬಂತು. ಅದು ಎಲ್ಲಿಗೆ ಎಷ್ಟು ಹೆಲ್ಪ್ ಆಯಿತು ಅಂದರೆ, ರಿಲೀಸ್ ದಿವಸ ನಾವು ನಾರ್ಮಲಿ ಏನೊಂದು 15 ಥಿಯೇಟರ್ ಅಂತ ರಿಲೀಸ್ ಮಾಡ್ತೀವಿ, 37 ಥಿಯೇಟರ್ ರಿಲೀಸ್ ಮಾಡಿದ್ವಿ, ವಿಚ್ ಇಸ್ ಅ ರೆಕಾರ್ಡ್ ತುಳುಗೆ. ಅದು ಮುಂದೆ ಹೋಗಿ ಜಯಣ್ಣ ಸರ್ ನನಗೆ ಹೆಲ್ಪ್ ಮಾಡಿದ್ರು, ನಿನಗೆ ಎಲ್ಲೆಲ್ಲ ರಿಲೀಸ್ ಮಾಡಬೇಕು ನನಗೆ ಹೇಳು ಅಂದರು. ಅವ್ರದ್ದೆಲ್ಲ ಸಪೋರ್ಟಿಂದ, PVR ಸಿನಿಪೋಲಿಸ್ ಇವ್ರದ್ದೆಲ್ಲ ಸಪೋರ್ಟಿಂದ 100 ಥಿಯೇಟ್ರಲ್ಲಿ June 29 ರಿಲೀಸ್ ಆಯಿತು. ಇದು ಪ್ಯಾನ್ ಇಂಡಿಯಾದಲ್ಲಿ ನಾವು ಪ್ಲ್ಯಾನ್ ಮಾಡದೆ ರಿಲೀಸ್ ಆದಂತಹ ಮೊದಲ ತುಳು ಸಿನಿಮಾ. ಈ ಸಿನಿಮಾದ ಬಗ್ಗೆ ಯಾವ ರೀತಿಯ ರಿಯಾಕ್ಷನ್ ಎಲ್ಲ ಬರ್ತಾ ಇದೆ? ಇವಾಗ ಆಲ್ರೆಡಿ 1 ವಾರದಲ್ಲಿ 1.5 ಲಕ್ಷ 1,40,000 ಜನ ನಾವು ಡೇಟಾ ಎಲ್ಲ ಇಟ್ಕೊಂಡಿದ್ದೀವಿ, ಅಷ್ಟು ಜನ ನೋಡಿದ್ರು. ತುಂಬ ತುಂಬ ದೊಡ್ಡ ಹೊಗಳಿಕೆಯ ಮಾತುಗಳು ಬರ್ತಾ ಇದೆ. ಅವ್ರಿಗೇನು ಬೇಕು ಅಂದರೆ, ನಮ್ಮ ತುಳು ಸಿನಿಮಾ ಅಂತಂದರೆ ಅವ್ರಿಗೆ ಎಂಜಾಯ್ ಮಾಡಬೇಕು, ಫ್ಯಾಮಿಲಿ ಸಮೇತ ಬರ್ತಾರೆ. ನೀವಲ್ಲಿ ಏನು ಬೋಧನೆ ಮಾಡುವಂಗಿಲ್ಲ? ಹೌದು, ಅದಾದ್ರೆ ರೋದನೆ ಆಗುತ್ತೆ. ಕರೆಕ್ಟ್, ಅವ್ರಿಗೆ ಎಂಜಾಯ್ ಮಾಡಬೇಕು. ಎಲ್ಲಿವರೆಗೆ ಆಯಿತು ಅಂತಂದರೆ,
ಒಂದು ತುಳು ಸಿನಿಮಾಗೆ ಭಾರತ್ ಸಿನಿಮಾನ್ಸ್ ಅಂತ ಇದೆ, 17 ಶೋಸ್ ಕೊಟ್ಟರು, ಪಿ ವಿ ಆರಲ್ಲಿ 14 ಶೋ ಕೊಟ್ಟರು, ಸಿನಿಪಾಲೇಜಲ್ಲಿ ಮಂಗಳೂರಲ್ಲಿ 15 ಶೋಸ್ ಕೊಟ್ಟರು. ಆ್ಯಂಡ್ ಬೆಂಗಳೂರಲ್ಲಿ ನಾವು ಗಿರಿಗಿಟ್ ಮಾಡೋದಕ್ಕಿಂತ ಮುಂಚೆ ಪ್ರೈವೇಟ್ ಶೋಗಳನ್ನು ಮಾಡ್ತಾ ಇದ್ವಿ, ಅಂದರೆ ಥಿಯೇಟರ್ ಕೊಡ್ತಾ ಇರಲಿಲ್ಲ. ಗಿರಿಗಿಟ್ಟಿಂದ ಹೆಲ್ಪ್ ಆಯಿತು. ಗಿರಿಗಿಟ್ಟು ಫಸ್ಟ್ ದಿನ 5 ಶೋ ಸಿಕ್ತು, ಆಮೇಲೆ 2ನೇ ದಿನ 21 ಆಯಿತು, 3ನೇ ದಿನ 29 ಆಯಿತು. ಆದರೆ ಸರ್ಕಸ್ಗೆ ಇದರ ಜನರ ಅಭಿಪ್ರಾಯದಿಂದಾಗಿ ಮೊದಲ ದಿನವೇ ನಮಗೆ ಬೆಂಗಳೂರಿನಲ್ಲಿ 25 ಥಿಯೇಟರ್ ಸಿಕ್ತು, 40 ಹೆಚ್ಚು ಶೋ ಸಿಕ್ತು. ಇವಾಗ ಸದ್ಯಕ್ಕೆ 50 ಜಾಸ್ತಿ ಶೋ ರನ್ ಆಗ್ತಾ ಇದೆ ಇಲ್ಲಿ. ಎಲ್ಲ ಕಡೆ ತುಂಬ ಒಳ್ಳೆಯ ಕಲೆಕ್ಷನ್ ಆಗ್ತದೆ, ತುಂಬ ಅದ್ಭುತ ಕಲೆಕ್ಷನ್. ಸುಮಾರು ಎಷ್ಟು, ಯಾವ ಬಜೆಟ್ ಇದು ಸಿನಿಮಾ? ಇದು ಟೋಟಲ್ ನಾವು ಪ್ಲ್ಯಾನ್ ಮಾಡಿದ್ದು ಒಂದು 1,20,00,000 ಅಂತ. ಬಟ್ ಇವಾಗ ರಿಲೀಸ್ಗಳು ಜಾಸ್ತಿ ಆದಾಗ ಖರ್ಚು ಜಾಸ್ತಿ ಆಗುತ್ತೆ. ಇಲ್ಲಿ ತನಕ ನನ್ನ ಪ್ರಕಾರ ಒಂದು 1.5 1.5, ಅದು ತುಳುಗೆ ಒಂದು ದೊಡ್ಡ ಬಜೆಟ್ ಅದು. ಮತ್ತೆ ಅದರ ಆ ನೆಲೆಯಲ್ಲಿ ಕಲೆಕ್ಷನ್ ವೈಸ್ ಇವಾಗ ಕಂಪ್ಲೀಟ್ ಕಲೆಕ್ಷನ್ ರಿಪೋರ್ಟ್ ಬರುತ್ತೆ. ನನ್ನ ಪ್ರಕಾರ ಒಂದು ಈ ವಾರ ತುಂಬ ಭರ್ಜರಿ ಕಲೆಕ್ಷನ್ ಆಗಿದೆ ಅಂತ ಅನ್ಕೋತೀನಿ. 2ನೇ ವಾರಕ್ಕೆ ನಾವು ಲಾಭದಲ್ಲಿ ಇರ್ತೀವಿ ಅಂತ ಅನ್ಕೋತೀನಿ. ನಿಮ್ಮ ನಗುನಲ್ಲಿ ಗೊತ್ತಾಗ್ತಾ ಇದೆ, ಅದು ತುಂಬ ಇಂಪಾರ್ಟೆಂಟ್ ಸರ್. ಅವರು ಎಷ್ಟು ಜನ ಪ್ರೊಡ್ಯೂಸರ್ ಇದ್ದಾರೆ ಇದಕ್ಕೆ? 3 ಜನ ಪ್ರೊಡ್ಯೂಸರ್ ಸರ್, ಒಬ್ಬರು ಅನಿಲ್ ಶೆಟ್ಟಿ ಅಂತ, ಇನ್ನೊಬ್ಬರು ಸುಧಾಕರ್ ಶೆಟ್ಟಿ ಅಂತ, ಇನ್ನೊಬ್ಬರು ಮಂಜುನಾಥ್ ಅತ್ತಾವರ್ ಅಂತ. ಸೊ ನಾನು ಒನ್ ಆಫ್ ದ, ಅಂದರೆ ನಂದು ಒಂದು ಶೇರ್ ಇದೆ, ನನ್ನ ಜೊತೆ ಇನ್ನೊಬ್ಬ ದೀಕ್ಷಿತ ಆಳ್ವ ಅಂತ ಕೋ ಪ್ರೊಡ್ಯೂಸರ್ ಇದ್ದಾರೆ, ಎಲ್ಲ ಸೇರ್ಕೊಂಡು ಮಾಡಿರೋದು ಸರ್. ಈ ನಮ್ಮ ಮಂಗಳೂರಿಂದ ಬರುವ ಶೆಟ್ಟರ್ಗಳೆಲ್ಲ ಡೈರೆಕ್ಷನ್ನು ಮತ್ತು ನಟನೆ ಒಟ್ಟೊಟ್ಟಿ ತಗೊಂಬರ್ತಾರೆ ಯಾಕೆ? ಇಲ್ಲ ಸರ್, ಹಂಗೆ ಮಾಡಿ ಸೋ ಅಂದರೆ ಸಕ್ಸಸ್ ಸಿಗದೇ ಇರೋರು ಇರ್ಬೋದು, ಬಟ್ ನನ್ನ ಅವ್ರದ್ದು ಗೊತ್ತಿಲ್ಲ ಅದು ಏನು ಜರ್ನಿ ಅಂತ. ನಂದು ಅಂದರೆ ಬೇರೆ ವಿಧಿ ಇಲ್ಲದೆ ಮಾಡಿರೋದು ಸರ್. ನಾನು 8 ಸಿನಿಮಾ ಆ್ಯಕ್ಟ್ ಮಾಡಿದೆ, ಅದೆಲ್ಲ ಎಲ್ಲಿ ತನಕ ಅಂದರೆ ಕೊನೆಯ ಒಂದು ಕನ್ನಡ ಸಿನಿಮಾ ಮಾಡಿದೆ. ನನ್ನ ಫ್ರೆಂಡೇ ಪ್ರೊಡ್ಯೂಸರ್ ಅದಕ್ಕೆ, ಅವಾಗ ನನಗೆ ನಾಲೆಜು ಇರಲಿಲ್ಲ. ಪಾಪ ಅವರು ತುಂಬ ದುಡ್ಡು ಹಾಕಿದ್ರು, ಅದು ತುಂಬ ದೊಡ್ಡ ಫ್ಲಾಪ್ ಆಗಿಬಿಡ್ತು. ಅವಾಗ ನನಗೆ ಬೇಜಾರಾಗ್ಬಿಡ್ತು, ನನ್ನನ್ನು ನಂಬಿ ಪಾಪ ಅವ್ರು ದುಡ್ಡು ಹಾಕಿದ್ರು ಎಲ್ಲ ಕಳ್ಕೊಂಬಿಟ್ರು ಅಂತ. ಆವಾಗ ಫೈನಲಿ ನನಗೆ ನಂಬಿಕೆ ಹೊರಟೋಯ್ತು. ಇನ್ನೊಬ್ರು ಸುಮ್ಮನೆ ಹೇಳ್ತಾರೆ ಬಂದು, ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ, ಅದು ರೈಟ್ಸ್ ಬರುತ್ತೆ ಇದು ರೈಟ್ಸ್ ಬರುತ್ತೆ. ಬಟ್ ಒಂದು ಸಿನಿಮಾ ಮಾಡಿ ಅರ್ಥ ಆಯಿತು ಅದು ಹೇಳೋದಷ್ಟೇ, ಬಿಕಾಸ್ ಲಾಟ್ ಅದು ತುಂಬ ಲಾಟ್ ಅಂತಾರೆ. ಹೌದು, ಅದಕ್ಕೆ ನಾನು ನಿರ್ಧಾರ ಮಾಡಿದೆ, ಇಲ್ಲ ನಾನೇ ರಿಸ್ಕ್ ತಗೋತೀನಿ, ನಾನು ದುಡ್ಡು ಹಾಕ್ತೀನಿ, ನಾನೇ ಡಿರೆಕ್ಷನ್ ಮಾಡ್ತೀನಿ, ಯಾಕೆಂದರೆ ಆವಾಗ ನನಗೂ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಸೊ ಹಾಗೆ ನಾನು ಫೋರ್ಸ್ಫುಲಿ ಡಿರೆಕ್ಷನ್ ಮಾಡಿದ್ದಲ್ಲಿ. ಈ ನಟನೆ ಮತ್ತು ಡೈರೆಕ್ಷನ್ ಒಟ್ಟಿಗೆ ಮಾಡಿದಾಗ ಸಿಗುವ ಆನಂದವೋ ಅಥವಾ ಅದು ರಿಸ್ಕ್? ಅದು ರಿಸ್ಕು, ಆಮೇಲೆ ಫ್ರಸ್ಟ್ರೇಷನ್ ತುಂಬ ಆಗುತ್ತೆ ಸರ್. ಏನಕ್ಕೆ ಅಂತಂದರೆ ಕನ್ನಡ ಆದರೆ ನನಗೆ ಗೊತ್ತಿಲ್ಲ, ಒಂದು ಒಳ್ಳೆ ಬಜೆಟ್ ಆದರೆ ನಮಗೆ ಎಲ್ಲ ಸೆಟಪ್ಗಳು ಇರುತ್ತೆ. ಹೌದು, ಮೇ ಬಿ ಒಂದು ಸ್ವಲ್ಪ ಕಷ್ಟ ಇರುತ್ತೆ, ಸ್ವಲ್ಪ ಕಂಫರ್ಟೇಬಲ್ ಝೋನ್ ಇರಬಹುದೇನೋ. ಆದರೆ ತುಳು ಮಾಡಿದಾಗ ನಮಗೆ ಅಷ್ಟು, ಇವಾಗ 1.5 ಆಗಿದ್ದರೂ ಅದು ನಾವು ಮಾಡಿರೋ ಸಿನಿಮಾಗೆ ಅದು ಕಡಿಮೆ ಬಜೆಟೇ, ಇಲ್ಲಾಂತಂದರೆ ಜಾಸ್ತಿ ಬೇಕು. ನಾವೇನು ಮಾಡ್ತೀವಿ, ಇವಾಗ ಆರ್ಟ್ ಡಿಪಾರ್ಟ್ಮೆಂಟ್ ಅಂತ ಅಂದಾಗ ಆರ್ಟ್ ಡಿರೆಕ್ಟರ್ನ ಕರೀತೀವಿ ಇಲ್ಲಿಂದ, ಡಿಪಾರ್ಟ್ಮೆಂಟಲ್ಲಿ ಹುಡುಗರನ್ನ ನಮ್ಮವರನ್ನೇ ಹಾಕ್ತೀವಿ, ಆಮೇಲೆ ಅಲ್ಲಿ ಏನೆಲ್ಲ ಸೆಟಪ್ ಬೇಕು ನಾವೇ ಮಾಡ್ತೀವಿ. ಬಿಕಾಸ್ ಬೆಂಗಳೂರಿಂದ ತೊಗೊಂಡೋದ್ರೆ ನಮ್ಮ ಬಜೆಟ್ ಮ್ಯಾಚ್ ಮಾಡೋಕ್ಕಾಗಲ್ಲ. ಆಮೇಲೆ ಹೆಂಗಿರುತ್ತೆ ಅಂದರೆ ನಂದೇ ಪ್ರೊಡಕ್ಷನ್ ಆಗಿರೋದ್ರಿಂದ ಒಂದು ಬಿಲ್ ಹೋಗ್ಬೇಕು ಅಂದ್ರೆ ನನಗೆ ಕಾಲ್ ಬರುತ್ತೆ. ನಾವು ಶೂಟಿಂಗ್ ಮಾಡಬೇಕಾದ್ರೆ ಹೆಂಗಿರ್ತೀನಿ ಅಂದರೆ, ಇವಾಗ ಡಿರೆಕ್ಷನ್ ಮಾಡೋದ್ರಿಂದ ಒಂದು ಕಡೆ ಹಿಂಗೆಲ್ಲ ಕಿರ್ಚಾಡ್ತೀವಿ, ಅದು ಮಾಡೋ ಹಿಂಗೆ ತಕ್ಕಂಥ ಸೀನಿಗೆ ರೆಡಿ ಆಗಬೇಕು. ಇವಾಗ ನಾನು ಆ್ಯಕ್ಟಿವ್ ಮಾಡಿರೋದ್ರಿಂದಾಗಿ ಬೆವರಬಾರ್ದು, ಆಮೇಲೆ ಫ್ರಸ್ಟ್ರೇಟ್ ಮುಖದಲ್ಲಿ ಕಾಣಬಾರ್ದು, ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು. ಕಷ್ಟ ಇದೆ ಆದರೆ ನೀವು ಕಷ್ಟ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ಬಿಕಾಸ್ ನಾನು ಆಯ್ಕೆ ಮಾಡಿರೋ ಕ್ಷೇತ್ರ ಅದು ಈ ಥರ ಜನರಿಂದ ಪ್ರೀತಿ ಸಿಕ್ಕಿದಾಗ ಇನ್ನೂ ಕಷ್ಟಪಡೋದಕ್ಕೆ ಖುಷಿ ಆಗುತ್ತೆ. ಸೊ ಬಿಗ್ ಬಾಸಿನ ಅನುಭವ ಏನು? ಬಿಗ್ ಬಾಸು ನಾನು ಹೋಗಬೇಕಾದ್ರೆ ನನಗೆ, ನಾನು ರೆಗ್ಯುಲರ್ ವಾಚರ್ ಅಲ್ಲ, ನಾನು ಅಂದರೆ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ವೈಸ್ ನೋಡ್ತಾ ಇದ್ದೆ. ನಾನು ಓ ಟಿ ಟಿಗೆ ಹೋದಾಗ ನನಗೆ ಹೊರಗಡೆಯಿಂದ ನೋಡೋದು ಬಿಗ್ ಬಾಸೇ ಬೇರೆ, ಒಳಗಡೆ ಇರೋ ಬಿಗ್ ಬಾಸೇ ಬೇರೆ. ಹೊರಗಡೆ ಹೆಂಗೆ ಅಂದರೆ 1.5 ನೋಡ್ತೀವಿ ನಾವು, ನಾವೆಲ್ಲ ಬಿಸಿ ಇರ್ತೀವಿ, ನಮ್ಮ ಜೀವನದೆಲ್ಲ ಬಿಸಿ ಮುಗಿಸಿ ಸಂಜೆ ಹೊತ್ತು ನೋಡೋದು. ಆವಾಗಲ್ಲಿ ನಾನು ಅಲ್ಲಾಗೋವಂಥ ಇಮೋಷನ್ಸ್ಗಳನ್ನು ನೋಡಿದಾಗ ನಾನು ಹಿಂದೆ ಬೈತಾ ಇದ್ದೆ, ಎಲ್ಲ ನಾಟಕ ಮಾಡ್ತಾರೆ ಇವ್ರದೆಲ್ಲ ಇದ್ದಿದ್ದೆ ಅಂತ. ಬಟ್ ಒಳಗಡೆ ನಿಮಗೆ ಹೊರಗಡೆ ಪ್ರಪಂಚನೇ ಮರ್ತೋಗ್ಬಿಡುತ್ತೆ. ಬೆಳಿಗ್ಗೆ ಎದ್ದಾಗ ಸಾಂಗ್ ಹಾಕ್ತಾರೆ, ಡ್ಯಾನ್ಸ್ ಮಾಡಬೇಕು, 24 8 ಏನೋ ನಿದ್ದೆ ಕೊಡ್ತಾ ಇದ್ರಂತೆ ನನಗೆ ಗೊತ್ತಿಲ್ಲ, ಬಿಕಾಸ್ ಅಲ್ಲಿ ಗಡಿಯಾರ ಇಲ್ಲ. ಅದಾದಮೇಲೆ ಒಂದು 1-2 ಆಟ ಇರುತ್ತೆ, ಅದು ಬಿಟ್ಟರೆ 14 ನಾವು ಜೀವಿಸ್ಬೇಕು ಅಲ್ಲಿ. ಅದು ಹೆಂಗೆ ಅಂತಂದರೆ ಸುಮ್ಮನೆ ಕೂರಂಗಿಲ್ಲ, ಸುಮ್ಮನೆ ಕೂತ್ರೆ ಯಾರೋ ಬಂದು ಕೇಳ್ತಾರೆ ಏನಕ್ಕೆ ಡಲ್ ಇದೆಯಾ ಅಂತ. ಅದು ಡಲ್ ಹೋಗಿ 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 ನಾಮಿನೇಟ್ ಮಾಡ್ಬಿಡ್ತಾರೆ ಮತ್ತೆ ಅದು ರೆಕಾರ್ಡ್ ಆಗುತ್ತೆ. ಸೊ ಆ್ಯಕ್ಟಿವ್ ಇರಬೇಕು. ಫಸ್ಟೆಲ್ಲ ನನಗೆ ಅರ್ಥನೇ ಆಗ್ತಿರಲಿಲ್ಲ ಇಲ್ಲಿ ಹೆಂಗಿರೋದು ಅಂತ. ಬಟ್ ಹೋಗ್ತಾ ಹೋಗ್ತಾ ನಾವಾಗಿ ಯಾವಾಗ ಜೀವಿಸೋದಕ್ಕೆ ಶುರು ಮಾಡ್ತೀವಿ ಅದೇ ನನಗೆ ಪ್ಲಸ್ ಪಾಯಿಂಟ್ ಆಗಿದೆ. ಅಲ್ಲಿ ಆ್ಯಕ್ಟಿಂಗ್ ಅಥವಾ ಅದು ಸ್ಕ್ರಿಪ್ಟೆಡ್ ಅಥವಾ ನಾಟಕ? ಇಲ್ಲ ಸರ್, ಅಲ್ಲಿ ಅಂದರೆ ಬಿಗ್ ಬಾಸ್ ಯಾವ ಸ್ಕ್ರಿಪ್ಟು ಕೊಡಲ್ಲ. ನಾವಾಗೆ ಸ್ಕ್ರಿಪ್ಟ್ ಮಾಡಿದ್ರೆ ಅದನ್ನೇನು ಮಾಡಕ್ಕೆ, ಅಂದರೆ ಸ್ಕ್ರಿಪ್ಟ್ ಅಂದರೆ ಹೆಂಗೆ ಅಂದರೆ ಒಂದು ತಲೆಯಲ್ಲಿ ಇರುತ್ತೆ. ಸೊ ನಾವು ಸುಮ್ಮನೆ ಕೂರೋದಕ್ಕಿಂತ ಏನೋ ಒಂದು ಮಾಡ್ತಾ ಇರಬೇಕು, ಅದು ಮೇ ಬಿ ಸ್ಕ್ರಿಪ್ಟಾಗಿ ಕಾಣಿಸ್ಲೂಬಹುದು,
ಇನ್ನೊಂದು ಹೊರಗಿನ ಜನರು ಏನು ನೋಡ್ತಾರೆ ಅನ್ನೋಂಥದ್ದಕ್ಕಿಂತಲೂ ನೀವು ನಿಮಗೆ ನೀವು ಎಂಟರ್ಟೈನ್ಮೆಂಟ್ ಕೊಡಬೇಕು ಒಳಗಡೆ, ಇಲ್ಲಾಂದ್ರೆ ನಿಮ್ಮನ್ನು ನೀವು ಇವಾಗ ಒಂದು ಮನೆಯಲ್ಲಿದ್ದು ಸುಮ್ಮನೆ ಎಷ್ಟು ಸಮಯ ಅಂತ ಕೂರ್ತೀರ. ಸೊ ಹಾಗಾಗಿ ನಾವು ಏನೇನೋ ಮಾಡೋದಕ್ಕೆ ಶುರು ಮಾಡ್ತೀವಿ. ಸೊ ಅದು ಕಂಟೆಂಟ್ಗಳಾಗೂ ಕಾಣ್ಬೋದು, ಇಲ್ಲ ಎಕ್ಸ್ಪೀರಿಯನ್ಸ್ ಆಗೂ ಕಾಣ್ಬೋದು. ಸ್ಕ್ರಿಪ್ಟ್ ಏನು ಇಲ್ಲ ಸರ್, ಬಿಗ್ ಬಾಸ್ ಏನು ಟಾಸ್ಕ್ಗಳನ್ನು ಕೊಡ್ತಾರೆ ಅದರ ಮುಖೇನ ನಮ್ಮ ಏನು ಕ್ಯಾರೆಕ್ಟರ್ ಇದೆ ಅದು ಸ್ಕ್ರಿಪ್ಟ್ ಆಗಿ ಕಾಣ್ಬೋದು ಅಷ್ಟೇ. ಬಿಗ್ ಬಾಸ್ ಅಲ್ಲಿ ಯಾವುದೇ ಸ್ಕ್ರಿಪ್ಟ್ ಇಲ್ಲ ಸರ್. ಅಲ್ಲಿ ಒಬ್ಬ ಬಿಗ್ ಬಾಸ್ಗೆ ಹೋದಾಗ ಸ್ವಲ್ಪ ಸಂವೇದನಾಶೀಲ ವ್ಯಕ್ತಿಗೆ ಏನು ಸಿಗುತ್ತೆ ಒಳಗಿಂದ? ಅಲ್ಲಿ ಸಿಗೋವಂಥದ್ದು ನಮ್ಮನ್ನು ನಾವು ಅರ್ಥ ಮಾಡ್ಕೋತೀವಿ ಸರ್. ನಮಗೆ ಹೊರಗಡೆ ಇದ್ದಾಗ ಇವಾಗ ನಿಮ್ಮ ಜೊತೆ ನನಗೇನೋ ಒಂದು ಕನೆಕ್ಷನ್ ಕರೆಕ್ಟ್ ಆಗಿಲ್ಲ ಅಂದರೆ ನಾವು ಅವಾಯ್ಡ್ ಮಾಡ್ಕೊಂಡು ಹೋಗ್ತೀವಿ, ಅವ್ರ ವಿಷಯನ ಬೇಡ ಅಂತ. ಬಟ್ ಅಲ್ಲಂಗೆ ಮಾಡೋಕ್ಕಾಗಲ್ಲ, ನೀವು ಎವ್ರಿ ಡೇ ಫೇಸ್ ಮಾಡಲೇಬೇಕು. ಕೆಲವು ಟಾಸ್ಕ್ಗಳು ನಿಮ್ಮನ್ನು ಚುಚ್ಚೋವಂಥ ಟಾಸ್ಕ್ಗಳು ಬರುತ್ತೆ, ಯಾರಾಗ ನಿಮ್ಮನ್ನು ಕಂಡ್ರೆ ಆಗಲ್ಲ ಅವ್ರು ಬಂದು ಬೈತಾರೆ ನಿಮಗೆ. ಆವಾಗ ನೀವು ಹೆಂಗೆ ನಿಮ್ಮ ಇಮೋಷನ್ನ ಕಂಟ್ರೋಲ್ ಮಾಡ್ತೀರಾ? ಹೊರಗಡೆ ಆದರೆ ಗಲಾಟೆ ಮಾಡ್ತೀರಾ ನೀವು, ಬಟ್ ಅಲ್ಲಂಗೆ ಮಾಡೋಕ್ಕಾಗಲ್ಲ. ಅದ್ರ ಮೇಲೂ ಜನ ನಿಮ್ಮನ್ನು ನೋಡ್ತಾರೆ, ಅಳತೆ ಮಾಡ್ತಾರೆ. ಸೊ ನಿಮ್ಮ ಓವರ್ಆಲ್ ಕ್ಯಾರೆಕ್ಟರ್ ನೀವು ನಾಟಕ ಮಾಡ್ಬೋದು. ಒಂದು 3 ವಾರ ಸತ್ಯವಾಗಲೂ ನಮ್ಮ ತಲೆಯಲ್ಲಿ ಇರುತ್ತೆ, ಹೊರಗಡೆ ಜನ ನೋಡ್ತಾ ಇರ್ತಾರೆ, ಚೆನ್ನಾಗಿರಬೇಕು ನಮ್ಮ ಇಮೇಜು ಅದು ಇದೆಲ್ಲ. 3 ವಾರ ಆದಮೇಲೆ ಅದೆಲ್ಲ ಮರ್ತೋಗ್ಬಿಡುತ್ತೆ ಸರ್, ಹೊರಗಡೆ ಬಿಟ್ಟೇ ಬಿಡ್ತೀವಿ. ಒಳಗಡೆದೆ ನಮಗೆ ಹೆಂಗೆ ಅನಿಸುತ್ತೆ ಅಂದರೆ ಬಿಗ್ ಬಾಸೇ ಪ್ರಪಂಚ ಅಂತ. ಸೊ ಈಗ ತುಳು ಸಿನಿಮಾವನ್ನು ನಾನು ಮಾಡೋದೇ ಇಲ್ಲ ಅಂತ ದೇವದಾಸ್ ಕಾಪಿಕಾಡ್ ಇತ್ತೀಚೆಗೆ ಹೇಳಿದರು. ಆ ಹಿನ್ನೆಲೆಯಲ್ಲಿ ತುಳು ಚಿತ್ರರಂಗ ತುಂಬ ಸಂಕರದಲ್ಲಿದೆ, ಕಷ್ಟದಲ್ಲಿದೆ ಅಂತ ನಾನು ಅಂತೂ ಭಾವಿಸಿದ್ದೆ. ಈಗ ನೀವು ಪ್ಯಾನ್ ಇಂಡಿಯಾ ಸಿನಿಮಾವನ್ನೇ ಮಾಡಿ ಇವತ್ತು ಗೆದ್ದಿದ್ದೀರಿ, ಇದು ಈ ಇದಕ್ಕೇನು ಹೇಳ್ತೀರಿ? ಈಗ ಇದು ತುಳು ಸಿನಿಮಾ ರಂಗಕ್ಕೆ ಈ ಸಂಕ್ರಮಣ ಕಾಲದಲ್ಲಿ ಒಂದು ಹೊಸ ಜಗತ್ತನ್ನು ತೆರೆದುಕೊಟ್ಟಿದೆಯೋ ಅಥವಾ ಶಕ್ತಿ ಸಂಚಯ ಮಾಡಿದೆಯೋ ಏನದು? ಖಂಡಿತ ಸರ್, ದೇವದಾಸ್ ಕಾಪಿಕಾಡ್ ಅವರು ಅದೇ ಯಾವ ಭಾವನೆಯಲ್ಲಿ ಹೇಳಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಅವರು ಡಿರೆಕ್ಷನ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ, ನಾನು ಅಭಿನಯ ಮಾಡ್ತೀನಿ ಇನ್ನು ಡೈರೆಕ್ಷನ್ ಮಾಡಲ್ಲ ನಾನು ಅಂತ. ಮೇ ಬಿ ಅವರಿಗೆ ಕೆಲಸದ ಒತ್ತಡ ಇರ್ಬೋದು, ಅವ್ರ ನಾಟಕ ಕಂಪ್ನಿನೂ ಇದೆ. ಆದರೆ ನೀವು ಹೇಳ್ದಂಗೆ ಹೌದು, ತುಳು ಸಿನಿಮಾ ರಂಗ ತುಂಬ ಕಷ್ಟದಲ್ಲಿದೆ. ಏನಕ್ಕೆ ಅಂತಂದರೆ ಒಂದು ಹಿಟ್ಟಿಂದ ಸಿನಿಮಾ ರಂಗ ತುಂಬ ಬದಲಾವಣೆ ಆಗಲ್ಲ, ರೆಗ್ಯುಲರ್ ಹಿಟ್ಗಳು ಬರಬೇಕು. ಇವಾಗ ಕಳೆದ ಒಂದು 3 ವರ್ಷ ನೋಡಿದ್ರೆ ನನ್ನ ಸಿನಿಮಾ ಗಿರಿಗಿಟ್ ಹಿಟ್ ಆದಮೇಲೆ ಒಂದೇ ಒಂದು ಸಿನಿಮಾ ಹಿಟ್ ಆಗಿರೋದು, ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಅಂತ. ಅದಾದಮೇಲೆ ಯಾವ ಸಿನಿಮಾಗೂ ನಾರ್ಮಲ್ ಆಡಿಯನ್ಸು ಬಂದಿಲ್ಲ. ಹಾಗಾಗಿ ಪ್ರೊಡ್ಯೂಸರ್ಸ್ ಏನು ಮತ್ತೆ ಸಿನಿಮಾ ಮಾಡ್ತಾ ಇಲ್ಲ. ನಮಗೆ ಕಷ್ಟ ಆಗ್ತಿರೋದೇನು ಅಂದರೆ ಒಂದು ಸಿನಿಮಾ ಆದಮೇಲೆ ಪ್ರೊಡ್ಯೂಸರ್ ಮತ್ತೆ ಮಾಡಲ್ಲ. ಇವಾಗ ಒಂದು 2-3 ತಂಡ ಬಿಟ್ಟರೆ ಬೇರೆಯವರು ಮತ್ತೆ ರಿಪೀಟ್ ಮಾಡ್ತಾ ಇಲ್ಲ, ಸಂಕಟದಲ್ಲಿ ಖಂಡಿತ ಇದೆ. ಇವಾಗ ಇದು ಹಿಟ್ ಆಗಬೇಕು ಅಂತಂದರೆ ನಮ್ಮ ತಂಡ ಒಂದು 2 ವರ್ಷ ಕಷ್ಟಪಟ್ಟಿದೆ. ನಾನು ಬಿಗ್ ಬಾಸ್ ಆದಮೇಲೆ ಬೇರೆ ಯಾವ ಸಿನಿಮಾನೂ ಒಪ್ಕೊಂಡಿಲ್ಲ. 2 ತಿಂಗಳು, ಈ 2 ತಿಂಗಳು ನಾನು ಮನೆಗೆ ಹೋಗಿರೋದೆ ಒಂದು 10 ದಿನ ಹೋಗಿರ್ಬೋದು ಸರ್. ಯಾಕೆಂದರೆ ನಾವೆಲ್ಲನೂ ಏಜೆನ್ಸಿಗೆ ಕೊಡೋಕ್ಕಾಗಲ್ಲ, ನಾವೇ ಮಾಡಬೇಕು. ಆಫೀಸಲ್ಲಿ ನಾವೇ ಒಂದು ಪೋಸ್ಟರ್ ಮಾಡಬೇಕು ಅಂದರೆ ನಾವು ಕೊಡಬೇಕು, ಒಂದು ಏನೋ ಆರ್ಟಿಕಲ್ ಮಾಡಬೇಕು ಅಂದರೆ ನಾವು ಕೊಡಬೇಕು, ಏನೋ ಒಂದು ಪ್ರೊಮೋ ಕಟ್ ಮಾಡಬೇಕು ಅಂದರೆ ನಾವು ಕೊಡಬೇಕು, ಎಲ್ಲ ನಾವೇ ಪ್ಲ್ಯಾನ್ ಮಾಡಬೇಕು. ಸೊ ಅಷ್ಟು ಟೈಮ್ ಕೊಡಬೇಕಾಗುತ್ತೆ. ಬಹುಶಃ ಒಂದು ಹೋಪ್ ಇದೆ ಇವಾಗ ಬಂದಿರೋ ಅಂತ, ಇವಾಗ ನೀವು ನೋಡಿದ್ರೆ ಬೇರೆ ಸಿನಿಮಾಗಳಿಗೂ ಬರ್ತಾ ಇಲ್ಲ, ಕನ್ನಡ ಸಿನಿಮಾಗಳಿಗೂ ಜನ ಕಡಿಮೆ ಬರ್ತಾ ಇಲ್ಲ, ದೊಡ್ಡ ಸ್ಟಾರ್ಗಳ ಸಿನಿಮಾಗಳಿಗೆ ಬರ್ತಾರೆ, ಹೊಸಬ್ರು ಸಿನಿಮಾ ಹೇಳ್ತಾರೆ ಅದು. ಆದರೆ ಸರ್ಕಸ್ ಸಿನಿಮಾ ಮೊದಲ ವಾರದಲ್ಲಿ ವಿಶ್ವದಾದ್ಯಂತ 1.5 ಲಕ್ಷ ಜನ ನೋಡಿದ್ದಾರೆ. ಸೊ ಅದು ಒಂದು ಒಳ್ಳೆಯ ಸೈನ್ ಅಂತ ಅಂದ್ಕೋತೀನಿ. ತುಳು ಸಿನಿಮಾ ಹೆಂಗೆ ಅಂದರೆ ನೀವು ಜನರಿಗೆ ಇಷ್ಟ ಆದರೆ ಮತ್ತು ನೀವು ಶ್ರಮ ಹಾಕಬೇಕು ಅಂತ ಇಲ್ಲ, ಅವರೇ ಮೌತ್ ಪಬ್ಲಿಸಿಟಿ ಮಾಡಿ ಹಿಟ್ ಮಾಡಿಕೊಡ್ತಾರೆ. ಹಾಗಾಗಿ ಕಷ್ಟದಲ್ಲಿದೆ, ಆದರೆ ಒಳ್ಳೆಯ ಸಿನಿಮಾಗಳಿಗೆ ಕೈ ಹಿಡಿತಾರೆ ಜನ. ಈಗ ತುಳು ಸಿನಿಮಾದಲ್ಲಿ ಕಲಾವಿದರನ್ನು ಒಗ್ಗೂಡಿಸಿ ಸಿನಿಮಾ ಮಾಡುವ ಆ ಪ್ರಾಸೆಸ್ ಇದೆಯಲ್ಲ, ಅದು ಕನ್ನಡ ಸಿನಿಮಾಕ್ಕೂ ಮತ್ತು ಅದಕ್ಕೂ ಎಷ್ಟು ಭಿನ್ನವಾಗಿದೆ? ಕನ್ನಡದಲ್ಲಿ ಹೆಂಗೆ ಅಂತಂದರೆ, ಬಹುಶಃ ನನಗೆ ಅಷ್ಟೊಂದು ಆಳವಾಗಿ ಗೊತ್ತಿಲ್ಲ ಕನ್ನಡ ಸಿನಿಮಾ ರಂಗ. ಕನ್ನಡದಲ್ಲಿ ಕೆಲವು ಸಿನಿಮಾದಲ್ಲಿ ಕೆಲವು ನಟರು ಇರ್ತಾರೆ, ಅಂದರೆ ಕಾಮಿಡಿ ಅಂತ ಬಂದಾಗ ಅಥವಾ ಕಲಾವಿದರು ಅಂತ ಬಂದಾಗ ಕೆಲವು ಸಿನಿಮಾದಲ್ಲಿ ಕೆಲವು ನಟರು ಇರ್ತಾರೆ, ಇನ್ನೊಂದು ಸಿನಿಮಾದಲ್ಲಿ ಅವ್ರು ಇರಲ್ಲ. ಬಟ್ ತುಳು ಹಂಗಲ್ಲ, ಅವರೇ ಕಾಮಿಡಿಯನ್ಸ್ ಅಂತ ಬಂದಾಗ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಲ್ಲ ಸಿನಿಮಾದಲ್ಲೂ ಅವ್ರು ಇರಲೇಬೇಕು ಅಂತ. ಅವ್ರು ಇಲ್ಲದೆ ಕಾಮಿಡಿ ಮಾಡೋದಕ್ಕೆ ನಾವಿನ್ನೂ ಧೈರ್ಯ ಮಾಡಿಲ್ಲ. ಬಹುಶಃ ಅವ್ರಿಗೂ ಕಷ್ಟ ಆಗುತ್ತೆ ಏನು ಅಂತಂದರೆ, ಡೇಟ್ಗಳು ಕೊಟ್ಟಾಗ ಒಂದು ಸಿನಿಮಾ ಮುಗಿಸಿನೇ ಇನ್ನೊಂದು ಸಿನಿಮಾ ಮಾಡಬೇಕಾಗತ್ತೆ. ಬಟ್ ಅಲ್ಲಿ ಜನರು ಅಷ್ಟು ಪ್ರೀತಿ ಮಾಡ್ತಾರೆ ನಮ್ಮ ಕಲಾವಿದರನ್ನ, ಹೀರೋಗಳಿಗಿಂತಲೂ ಅಲ್ಲಿ ಕಾಮಿಡಿಯನ್ಸ್ನ ಜಾಸ್ತಿ ಪ್ರೀತಿ ಮಾಡ್ತಾರೆ. ಸೊ ಹಾಗಾಗಿ ಆ ಒಂದು ಡಿಫ್ರೆನ್ಸ್ ಇದೆ, ಅಂದರೆ ಅವರೆಲ್ಲ ಸಿನಿಮಾದಲ್ಲೂ ಇರಲೇಬೇಕು. ಹಾಗಾಗಿ ಕಂಟಿನ್ಯೂ ಸಿನಿಮಾ ಮಾಡೋಕ್ಕಾಗಲ್ಲ. ಇವಾಗ ನಾವು ನೆಕ್ಸ್ಟ್ ಮಾಡಬೇಕಾದ್ರೂ ಅವ್ರ ಡೇಟ್ ಕಾಯಲೇಬೇಕು, ಅವ್ರು ಕೊಟ್ಟಾಗಲೇ ಮಾಡಬೇಕು ನಾವು. ಅಲ್ಲಿ ನಾಯಕನ ಕೇಂದ್ರೀಕೃತ ಸಿನಿಮಾ ಅಲ್ಲ ಅದು. ಹೌದು, ಅದು ಅವರೆಲ್ಲರ ಸೇರಿ ಅದಕ್ಕೊಂದು ನಾಯಕ ಬೇಕಷ್ಟೇ. ಖಂಡಿತ, ಅವ್ರು ಇಲ್ಲದೆ ನಾಯಕ ಇಲ್ಲದೇನು ಸಿನಿಮಾ ಮಾಡ್ಬೋದು ಬಹುಶಃ, ಬಟ್ ಅವ್ರು ಇಲ್ಲದೆ ಸಿನಿಮಾ ಮಾಡೋ ಅಂತ ಒಂದು ಧೈರ್ಯ ಬಂದಿಲ್ಲ. ಬಿಕಾಸ್ ಈಗ ಅವರದೆಲ್ಲ ಸಾಮಾನ್ಯ ನಿಮಗೆ ಕಮರ್ಷಿಯಲಿ ಹೇಗೆಲ್ಲ ಇದೆ? ಕಮರ್ಷಿಯಲ್ ಇದೆ ಸರ್, ಅಂದರೆ ಅವರು ನ್ಯಾಯಯುತವಾಗಿ ಕೇಳ್ತಾ ಇದ್ದಾರೆ, ಒಂದು ದಿನಕ್ಕಿಷ್ಟು ಅಂತ ಇದೆ. ಬಟ್ ನಮ್ಮ ಪ್ರಕಾರ ಅದು ನ್ಯಾಯನೇ, ಬಿಕಾಸ್ ಅವರಿಂದ ಜನ ಬರ್ತಾರೆ ಅಂತ ಅಂದಾಗ ಅವರಿಗೆ ಕೊಡೋದ್ರಲ್ಲಿ ತಪ್ಪಿಲ್ಲ ಸರ್. ಬಟ್ ಬೇರೆ ನಮ್ಮ ಕನ್ನಡ ಸಿನಿಮಾದಲ್ಲಿ ಇದ್ದ ಹಾಗೆ ಯಾವುದೇ ಆಟಿಟ್ಯೂಡ್ ಆ ಥರದ ಸಮಸ್ಯೆಗಳಿಲ್ಲ? ಇಲ್ಲ, ಅದು ಕನ್ನಡದ ನನಗೆ ಗೊತ್ತಿಲ್ಲ ಹೇಗೆ ಅಂತ, ಬಟ್ ಇಲ್ಲ ಸರ್, ತುಂಬ ಕೋಆಪರೇಷನ್ ಕೊಡ್ತಾರೆ ಅವರು,
ನಾವು ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ 6 ಗಂಟೆಯಿಂದ ಕಾಲ್ ಶೀಟ್ ಕೊಟ್ಟಿರ್ತೀವಿ. ಸಡನ್ ತುಳು ಸಿನಿಮಾ ಹೆಂಗಾಗುತ್ತೆ ಅಂದ್ರೆ ನಮ್ಮ ಪ್ಲಾನ್ ವರ್ಕೌಟ್ ಆಗಿರಲ್ಲ, ನೈಟು ಮಾಡ್ತೀವಿ ಕೆಲವೊಂದ್ಸಲ. ಅವಾಗ ಸಡನ್ ಪ್ಲಾನ್ ಎಲ್ಲ ಅವರು ಒಪ್ಕೋತಾರೆ, ಪರವಾಗಿಲ್ಲ ಮಾಡು ಅಂತಾರೆ. ಕಷ್ಟ, ನಾನು ಫಸ್ಟ್ ಸಿನಿಮಾ ಮಾಡಿದಾಗ ನನ್ನ ಹತ್ರ ಬಜೆಟ್ ಇರಲಿಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡಿದ್ದು. ಅವಾಗ ಹೋಗಿ ಅವ್ರಿಗೆ ಹೇಳಿದ್ದೆ ನನ್ನ ಹತ್ರ ಇಷ್ಟೇ ಇರೋದು, ಹಿಟ್ಟಾದರೆ ನಾನು ಕೊಡ್ತೀನಿ ನಿಮ್ಗೆ ಎಕ್ಸ್ಟ್ರಾ ಅಂತ ಕೊಟ್ಟಿದ್ದೀನಿ ಕೂಡ. ಸೊ ಅದಕ್ಕೆ ಅವ್ರು ಒಪ್ಕೊಂಡು ಸಹಕಾರ ಮಾಡಿದ್ರು, ಅದು ಅವ್ರು ತುಂಬ ದೊಡ್ಡ ಮನಸ್ಸು ಅವ್ರದ್ದು. ಈಗ ಕನ್ನಡದ ಸಿನಿಮಾದಲ್ಲೂ ನೀವು ಡೈರೆಕ್ಷನ್ನು ಮತ್ತು ನಟನೆ ಒಟ್ಟೊಟ್ಟಿಗೆ ಸಾಗುತ್ತಾ ಹೇಗೆ? ಇವಾಗ ನನಗೆ ಸರ್ಕಸ್ ಆದಮೇಲೆ, ಅಂದರೆ ಇವಾಗ ಈ ಸರ್ಕಸ್ಗೆ ನಾನು 2 ವರ್ಷ ಕೊಟ್ಟೆ ಸರ್, ಇನ್ನೊಂದು ಸ್ವಲ್ಪ ಸಮಯ ಮೇ ಬಿ 1 ವರ್ಷ ಸ್ವಲ್ಪ ನಟನೆಗೆ ಫೋಕಸ್ ಮಾಡಬೇಕು ಅಂತ ಇದೆ. ಅದ್ರ ಮಧ್ಯೆ ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇರ್ತೀನಿ. ಆಮೇಲೆ ಕನ್ನಡದಲ್ಲಿ ಒಂದು ಆಲ್ರೆಡಿ ನನ್ನ ಹತ್ರ ಒಂದು ಸ್ಕ್ರಿಪ್ಟ್ ಇದೆ, ಅದನ್ನು ನಾನೇ ಡೈರೆಕ್ಷನ್ ಮಾಡಬೇಕು ಅಂತ ಇದೆ. ರೈಟ್ ಟೈಮ್ ಯಾವಾಗ ಅಂತ ಗೊತ್ತಿಲ್ಲ, ವಿತ್ ಡೈರೆಕ್ಷನ್ ಮಾಡಬೇಕು, ಅದ್ರ ಜೊತೆ ನಟನೆಯಲ್ಲಿ ಮಾಡಬೇಕು ಅಂತ ಇದೆ. ಇಲ್ಲಾಂದರೆ ಒಂದು ಸಿನಿಮಾಗೆ 2 ವರ್ಷ ಹೋಗುತ್ತೆ. ಸ್ವಲ್ಪ ನನ್ನ ಜೀವನನೂ ನೋಡ್ಕೋಬೇಕು, ಫೈನಾನ್ಷಿಯಲು ನೋಡ್ಕೋಬೇಕು, ನಾನು ನಟನೆಯಲ್ಲೂ ನನ್ನನ್ನು ಪ್ರೂವ್ ಮಾಡ್ಕೋಬೇಕು ಅಂತ ಇದೆ. ಬೇರೆಯವ್ರ ಸಿನಿಮಾದಲ್ಲಿ ನಟನೆ ಮಾಡಬೇಕು ಅಂತಲೂ ಆಸೆ ಇದೆ. ಅಪ್ಪನ ಸಹಕಾರ ಎಲ್ಲ ಹೇಗಿದೆ? ಅಪ್ಪನ ಸಹಕಾರ ಅಂದರೆ ಅವ್ರು ಯಾವುದಕ್ಕೂ ಇಲ್ಲ ಅನ್ನಲ್ಲ, ಅವ್ರು ಅವ್ರ ಪಾಪ ಅವ್ರ ಪಾಡಿಗಿರ್ತಾರೆ, ಅದೇ ದೊಡ್ಡ ಸಹಕಾರ. ಅಂದರೆ ಅವ್ರು ಯಾವುದಕ್ಕೂ ಇಂಟರ್ಫಿಯರ್ ಆಗಿ ಹಂಗೆ ಮಾಡು ಹಿಂಗೆ ಮಾಡು ನಿನ್ನ ಫ್ಯೂಚರ್ ಹಿಂಗೆ ಮಾಡು ಅಂತ ಏನೂ ಹೇಳಲ್ಲ. ಸ್ಟಾರ್ಟಿಂಗ್ ಇವಾಗಂತೂ ಹೇಳಲ್ಲ, ಬಟ್ ಸ್ಟಾರ್ಟಿಂಗಲ್ಲಿ ಅವರು ನಿನಗೇನು ಇಷ್ಟ ಆಯಿತು ನೀನು ಮಾಡು ಅಂತ ಅವ್ರು ನನ್ನ ಬಿಟ್ಬಿಟ್ಟಿದ್ದಾರೆ. ಯಾವುದಕ್ಕೆ ಫೋರ್ಸ್ ಮಾಡಿಲ್ಲ, ನೀನು ಡಾಕ್ಟರ್ ಆಗು, ನೀನು ಅದಾಗು ಇದಾಗು ಅಂತ. ಅದೇ ದೊಡ್ಡ ಸಹಕಾರ. ಎಜುಕೇಷನ್ ಎಲ್ಲಿವರೆಗೆ ಮುಂದುವರಿಸಿದ್ರಿ? ನಾನು BBM ಮಾಡಿದೆ ಸರ್. BBM ಮಾಡಿದ್ಮೇಲೆ ಮನೇಲಿ ಹೇಳಿದ್ರು MBA ಮಾಡು ಅಂತ. ಬಟ್ ನನಗೆ ಅನ್ನಿಸ್ತು ನಾನು MBA ಮಾಡಿದ್ರೆ ನನಗೇನು ದೊಡ್ಡ ಲಾಭ ಆಗ ಅಂತ. ಬಿಕಾಸ್ ನನಗೆ ಇದ್ರ ಇಲ್ಲಿ ಈ ಕಲೆ ಕ್ಷೇತ್ರದಲ್ಲಿ ಏನೋ ಮಾಡಬೇಕು ಅಂತ ಆವಾಗಲೇ ಇತ್ತು. ಅದಕ್ಕೆ ನನ್ನ ಅಪ್ಪನಿಗೆ ಹೇಳಿದೆ, ಅಪ್ಪ ಇದು ನಾನು MBA ಮಾಡಿದ್ರೆ ನಿಂದೊಂದು 2.5 ಲಕ್ಷ ಕೊಡಬೇಕು ನೀವು ಅದನ್ನು ನಾನು ಉಳಿಸ್ತೀನಿ, ನಾನು ಏನೋ ಹಿಂಗೆ ಮಾಡ್ಕೊಂಡು ಹೋಗ್ತೀನಿ ಅಂತ. ಅಲ್ಲಿಗೆ ಸ್ಟಾಪ್ ಮಾಡಿದೆ BBM. ಅಕ್ಕನೂ BCOM ಮಾಡಿದ್ಲು, ಇವಾಗ ಮದುವೆ ಆಗಿ ಮುಂಬೈನಲ್ಲಿದ್ದಾಳೆ. ಅವರು ನೀವು ಈ ಕ್ಷೇತ್ರಕ್ಕೆ ಬರೋದಕ್ಕೇನೋ ಇದಿಲ್ಲ? ಇಲ್ಲ ಅಂದರೆ ಆ್ಯಕ್ಚುಲಿ ನನಗಿಂತ ಮೊದಲು ಅವಳೇ ಇದರಲ್ಲಿ ಇದ್ದಿದ್ದು ತೊಡಗಿಸ್ಕೊಂಡು. ಅವಳು ಶಾಲೆಯಲ್ಲಿ ಇರಬೇಕಾದ್ರೆ ನಾವು ಕಾಸರಗೋಡಲ್ಲಿ ಇದ್ದಿದ್ದು. ಅಲ್ಲಿ ಕೇರಳ ಸ್ಟೇಟಲ್ಲಿ ಹೆಂಗೆ ಅಂದರೆ ವರ್ಷಕ್ಕೊಂದ್ಸಲ ಒಂದು ಯುವಜನೋತ್ಸವ ಅಂತ ಆಗುತ್ತೆ, ಶಾಲೆ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ. ಅದಕ್ಕೊಳ್ಳು ರಾಜ್ಯ ಮಟ್ಟಕ್ಕೇ ಅವಾರ್ಡ್ ಪಡ್ಕೊಂಡಿದ್ಲು. ಆಮೇಲೆ ಏನೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅವಳಿಗೆ. ತಮ್ಮ ಏನು ಮಾಡ್ತಾರೆ? ತಮ್ಮ ಒಂದು IT ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಈಗ ನೀವು ಅಕ್ಕನ ಮದುವೆ ಮಾತ್ರ ಆಗಿದೆಯಲ್ಲ ನಿಮ್ಮದು? ನನಗೆಲ್ಲ ಕೇಳ್ತಾರೆ ಯಾವಾಗ ಮದುವೆ ಅಂತ. ಬಟ್ ಇವಾಗ ದೇವ್ರ ದಯೆಯಿಂದ ಬಿಗ್ ಬಾಸ್ ಆದಮೇಲೆ ಒಂದು ಕೆಲಸ ಮಾಡೋದಕ್ಕೆ ಇನ್ನೂ ಒಂದು ಎಕ್ಸ್ಟ್ರಾ ಪುಷ್ ಸಿಕ್ಕಿದೆ. ಸದ್ಯಕ್ಕೆ ಒಂದು 2 ವರ್ಷ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಇದೆ ಸರ್. ಮದುವೆ ಅದೇನು ಪ್ಲಾನಿಂಗ್ ಇಲ್ಲ ಸರ್. ಏನು ಆಂಬಿಷನ್ ಇಟ್ಕೊಂಡಿದ್ದೀರಿ ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಅದೇ ಒಳ್ಳೆ ಸಿನಿಮಾಗಳು ಮಾಡಬೇಕು. ನಿಮ್ಗೆ ಗೊತ್ತಿದೆ ಸಿನಿಮಾ ಇವಾಗ ಒಂದು ಹಿಟ್ಟಾದರೂ ನೆಕ್ಸ್ಟ್ ಬಂದು ಕೇಳ್ತಾರೆ ನೆಕ್ಸ್ಟ್ ಯಾವುದು ಅಂತ. ಇದು ಆಯಿತು, ನೆಕ್ಸ್ಟ್ ಏನು ಅಂತ. ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಇದೆ ಸರ್. ನಾನು ಇವಾಗ ಆಲ್ರೆಡಿ 5 ಸಿನಿಮಾ ಮಾಡಿದೆ, ಆದರೂ ಜನರನ್ನು ಥಿಯೇಟ್ರಿಗೆ ಕರ್ಕೊಂಬರುವಂತಹ, ಜನರ ಪ್ರೀತಿ ಗಳಿಸುವಂತಹ ಸಿನಿಮಾ ಮಾಡಬೇಕು. ಯಾಕೆಂದರೆ ಬಿಗ್ ಬಾಸಲ್ಲಿ ನನಗೆ ತುಂಬ ಜನ ವೋಟ್ ಮಾಡಿದ್ದಾರೆ. ಇವಾಗ ಹೋದರೂ ಪ್ರೀತಿಯಿಂದ ಮಾತಾಡಿಸಿ ಹೇಳ್ತಾರೆ ನಾನು ವೋಟ್ ಮಾಡಿದ್ದೆ ಅಂತ, ಆ ಪ್ರೀತಿ ತೋರಿಸ್ತಾರೆ. ಅವ್ರಿಗೋಸ್ಕರ ಅವರು ಒಂದಿನ ಹೇಳೋ ಥರ ಆಗ್ಬೇಕು, ನಾನು ವೋಟ್ ಮಾಡಿರು ಹುಡುಗ ನೋಡಿ ಹೆಂಗಾಗಿದ್ದಾನೆ ಅಂತ. ಸೊ ಇದು ಒಂದು ಅವ್ರಿಗೆ ಖುಷಿ ಕೊಡುತ್ತೆ ಅಂತ ಅಂದ್ಕೋತೀನಿ. ಒಂದು ತುಳು ಸಿನಿಮಾ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿರೋದು ಅಂದರೆ ಸಕ್ಸಸ್ ಆಗಿರೋದು, ಆ್ಯಂಡ್ ಕನ್ನಡದಲ್ಲೂ ಆ ಥರ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಇದೆ ಸರ್. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ತುಂಬ ಖುಷಿಯಾಯಿತು ನಿಮ್ಮ ಇಂಟರ್ವ್ಯೂಗಳನ್ನು, ನಿಮ್ಮ ರಿವ್ಯೂಗಳನ್ನು ನೋಡಿ ನಾನು ಸಿನಿಮಾ ನೋಡ್ತೀನಿ ತುಂಬ. ಸೊ ನೀವು ನನ್ನ ಜೊತೆ ಮಾತುಕತೆಗೆ ಸಿಕ್ಕಿದ್ರಿ ತುಂಬ ಥ್ಯಾಂಕ್ ಯು. ನಿಮ್ಮ ಪ್ರೀತಿಗೆ ಒಂದು ತುಳು ಸಿನಿಮಾಗೆ ನೀವು ಕೊಟ್ಟಿರೋ ಸಹಕಾರ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.